ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸುಹಾಸಿನಿ ಕಾರ್ಯಕ್ರಮದಲ್ಲಿ ಹೊಸದೊಂದು ಪ್ರಯತ್ನಕ್ಕೆ ಕೈ ಹಾಕಿದೀವಿ. ಅದೇನಪ್ಪಾ ಅಂತಂದ್ರೆ ಸಾಮಾನ್ಯ ಮಹಿಳೆಯರು ಅಸಾಮಾನ್ಯ ಕೆಲಸಗಳ ಮೂಲಕ ನಾಲ್ಕು ಜನರಲ್ಲಿ ಗುರುತಿಸಿಕೊಂಡಿರ್ತಾರೆ. ತಮಗೆ ಗೊತ್ತಿರುವಂತಹ ಕಲೆ ಕೆಲಸಗಳನ್ನು ನಾಲ್ಕು ಜನರಿಗೆ ಹೇಳಿಕೊಟ್ಟು ಅವರ ಜೀವನಕ್ಕೆ ದಾರಿಯಾಗಿರ್ತಾರೆ. ಅಂತಹ ಮಹಿಳೆಯರಿಗೆ ಗೌರವ ಸಲ್ಲಿಸುವ ಈ ಮೂಲಕ ಅಭಿನಂದನೆ ಸಲ್ಲಿಸುವಂತ ಪ್ರಯತ್ನ ನಮ್ಮದು. ಅದು ನಿಷ್ಕಲ್ಮಶ ನೋಟ, ಮನಸೆಳೆಯುವ ಮಂದಹಾಸ. ಮೊದಲ ಸಾರಿ ಕಂಡಾಗಲೂ ಬಹುದಿನಗಳಿಂದ ಬಲ್ಲ ಆತ್ಮೀಯ ಭಾವ. ಹೌದು, ಸಿಸ್ಟರ್ ಜೀನ್ರನ್ನ ಕಂಡ ಪ್ರತಿಯೊಬ್ಬರಿಗೂ ಅನಿಸುವುದು ಹಾಗೆ. ಬೆಂಗಳೂರಿನ ಸುಮನಹಳ್ಳಿ ಹಾಗೂ ಸುತ್ತಮುತ್ತಲಿನ ಜನರ ಪಾಲಿನ ಆಶಾಕಿರಣ ಈ ಸಿಸ್ಟರ್ ಜೀನ್. ಲಂಡನ್ನಲ್ಲಿ ಹುಟ್ಟಿ ಬೆಳೆದ ಸಿಸ್ಟರ್ ಜೀನ್ ಜೀವನದ ಸಾರ್ಥಕತೆ ಕಂಡುಕೊಂಡಿದ್ದು ಮಾತ್ರ ಭಾರತದಲ್ಲೇ. ಬಡ ಕುಷ್ಠರೋಗಿಗಳಂದ್ರೆ ಮಾರುತ ದೂರ ಸರಿಯುವ ಸೊಫಿಸ್ಟಿಕೇಟ್ ಸಿಲಿಕಾನ್ ಸಿಟಿ ಜನರ ಮಧ್ಯೆ ಜೀನಿಯಸ್ ಐಕಾನ್ ಸಿಸ್ಟರ್ ಜೀನ್. ಸ್ವಯಂ ಸೇವಕಿಯಾಗಿ ಭಾರತಕ್ಕೆ ಬಂದ ಸಿಸ್ಟರ್ ಕುಷ್ಠರೋಗಿಗಳ ಸೇವೆಯಲ್ಲಿ ತನ್ನನ್ನು ತಾನು ಮರೆತಾಕೆ. ದೈಹಿಕವಾಗಿ ಬೆಂದು ಮಾನಸಿಕವಾಗಿ ನೊಂದು ನರಳುವ ಕುಷ್ಠರೋಗಿಗಳಂದ್ರೆ ಸಿಸ್ಟರ್ ಜೀನ್ಗೆ ಎಲ್ಲಿಲ್ಲದ ಪ್ರೀತಿ. ಸುಮನಹಳ್ಳಿ ಸೊಸೈಟಿಯಲ್ಲಿ ಎಷ್ಟೋ ಮಂದಿ ನಿರಾಶ್ರಿತ ಕುಷ್ಠರೋಗಿಗಳು ಆಶ್ರಯ ಪಡೆದಿದ್ದಾರೆ. ಮಾತ್ರವಲ್ಲ, ಅನಾಥರು, ವಿಕಲಚೇತನರು, ಹೆಚ್ಐವಿ ಪೀಡಿತರಿಗೂ ಇದು ಅಕ್ಕರಿಯ ತಾಣ. ತಮ್ಮವರ ಕಡೆಗಣನೆಯಿಂದ ಕಂಗಾಲಾದವರು ಸಿಸ್ಟರ್ ಜೀನ್ರ ಆರೈಕೆಯಲ್ಲಿ ಮತ್ತೆ ಹೊಸ ಭರವಸೆಯ ಬದುಕು ನಡೆಸುತ್ತಿದ್ದಾರೆ. ಸ್ಮಿತಾ, ಏನಂದ್ರೆ ನಿಮ್ದು ಮುಖ್ಯವಾಗಿರೋದು ಮಾತಾಡೋದ್ರಲ್ಲಿ ಬೇಕಾಗಿರೋ ಧ್ವನಿ. ಧ್ವನಿ ಕೆಟ್ಟೋಗ್ಬಿಟ್ರೆ ಮುಗಿತ್ ನಿಮ್ದು, ಅವಶ್ಯ ಫ್ಲಾಪ್. ಹೆಂಗೆ ಮೇಂಟೈನ್ ಮಾಡ್ತಿರೋ ಧ್ವನಿನ? ಆಕ್ಚುಲಿ ಎಲ್ಲರೂ ಹೇಳೋದು ಏನಂತಂದ್ರೆ ಐಸ್ ಕ್ರೀಮ್ ಜಾಸ್ತಿ ತಿನ್ಬೇಡ, ಎಣ್ಣೆ ಪದಾರ್ಥ ಜಾಸ್ತಿ ತಿನ್ಬೇಡ ಅಂತ. ಆದ್ರೆ ನನಗೆ ಅದು ಐ ಥಿಂಕ್ ಇಟ್ಸ್ ಅ ಬಿಗ್ ಕಾಂಪ್ರಮೈಸ್. ನಾನು ಯಾವುದೇ ಕಾರಣಕ್ಕೂ ಸೊ ಒಂದು ಸ್ವಲ್ಪ ಅಂದ್ರೆ ಯು ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ದೇರ್ ಆರ್ ನೋ ಟು ಥಾಟ್ಸ್ ಅಬೌಟ್ ದಟ್. ಸೊ ಅವಾಗವಾಗ ಬಿಸಿ ನೀರನ್ನ ಕುಡಿತಾ ಇರ್ತೀವಿ ಅಥವಾ ಬಿಸಿ ಕಷಾಯ ಕುಡಿಯೋದು ಆ ಥರ ಎಲ್ಲ ಮಾಡ್ತೀವಿ. ಬಟ್ ನಾನು ಯಾವುದೇ ಕಾರಣಕ್ಕೂ ಯಾವುದನ್ನು ತಿನ್ನೋದನ್ನ ಅಂತೂ ನಿಲ್ಲಿಸಿಲ್ಲ. ಸೊ ವಾಯ್ಸ್ ಕೆಟ್ಟರೆ ಒಂದ್ ಎರಡು ದಿನ ರಜಾ ತಗೋಬಹುದು ಅಂತ ಸುಮ್ನೆ ಬಿಟ್ಬಿಡ್ತೀನಿ ಅಷ್ಟೇ. ರಜಾ ಅಂದ್ರೆ ನೆನಪಾಯ್ತು, ರಜಾ ನಿಮ್ಗೆ ನಿಜವಾಗ್ಲೂ ಇರುತ್ತಾ ಅಂತ ವೀಕೆಂಡ್ ಕೇಳ್ಬೋದಾ? ಅಲ್ಲ, ಈಗ ಮೊನ್ನೆ ಅಷ್ಟೇ ಎಲ್ಲ ಬಜೆಟ್ ಎಲ್ಲ ಆಯ್ತು, ಏನೋ 5 days ವರ್ಕಿಂಗ್ ಅಂತೆಲ್ಲ ಹೇಳಿದ್ರು. ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಹೊರ್ಕೊಂಬಿಟ್ಟೆ. ಎಲ್ಲ ಆಗಿನ ಕಾಲದಲ್ಲಿ ಹೇಳೋರು ಆರಾಮಾಗಿ ಒಂದು ಗವರ್ಮೆಂಟ್ ಕೆಲಸ ತಗೊಂಡು ನಿಮ್ದೇ ಆಗಿರ್ಬೋದು ಅಂತ. ನಮ್ಗೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಗವರ್ಮೆಂಟ್ ಹಾಲಿಡೇಸ್ ಆಗಿರ್ಬೋದು ಅಥವಾ ಸ್ಯಾಟರ್ಡೇ ಆಗಿರ್ಬೋದು, ಚೆನ್ನಾಗಿ ಸ್ಯಾಟರ್ಡೆ ಸಂಡೇ ಲೀವ್ ತಗೊಂಡ್ಬಿಡ್ತಾರೆ. ನಮ್ಗೆ ಸ್ಯಾಟರ್ಡೇಸ್ ಇರೋದಿಲ್ಲ, ಹಬ್ಬದ ದಿವಸ ಹೋಗಿ ಕೆಲಸ ಮಾಡ್ಬೇಕಾಗತ್ತೆ. ಅವತ್ತಿನ ದಿವಸನೇ ಸ್ಪೆಷಲ್ ಶೋಸ್ ಇರುತ್ತೆ. ಸೊ ನಾವು ರಜಾ ತಗೊಂಡು ಹಾಗೆ ಕುತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ಹಂಗಾಗಿ ಇವಾಗ ತುಂಬಾ ಯಂಗ್ಸ್ಟರ್ಸ್ ಡಾನ್ಸ್ ಮಾಡ್ತಿರ್ತಾರಲ್ಲ, ಓ ನಾನು ಅರ್ಜೆ ಆಗ್ತೀನಿ ಅಂತ ಎಲ್ಲ, ಸ್ವಲ್ಪ ಇದು ಒಂದ್ ಕಡೆ ನೆಗೆಟಿವ್ ಸೈಡ್ ಇದೆ, ಯೋಚನೆ ಮಾಡ್ಬೇಕು. ಅಂದ್ರೆ ಹೆಂಗೆ ರಜಾ, ಹೆಂಗೆ ನಿಮ್ದಂತ ರಜಾ ಅಂತಂದ್ರೆ ಇಲ್ಲ, ಅವತ್ತಿನ ದಿವಸ ಕೆಲಸ ಮಾಡ್ಬಿಟ್ಟು ರೆಕಾರ್ಡ್ ಮಾಡಿದ್ ಅಂದ್ರೆ ಹಬ್ಬದ ದಿವಸ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಅವತ್ತು ಸ್ಪೆಷಲ್ ಶೋಸ್ ಎಲ್ಲ ಇರುತ್ತೆ. ಆತರ ಏನಾದ್ರು ಕೆಲಸ ಮಾಡಿದ್ರೆ ಕಾಂಪೆನ್ಸೇಟರಿ ಲೀವ್ ಅಂತ ಇರುತ್ತೆ. ಇನ್ನೊಂದು ದಿವಸ ಯಾವತ್ತಾದ್ರೂ ರೆಕಾರ್ಡ್ ಮಾಡಿ ರಜಾ ತಗೊಳ್ಳೋದು ಅಥವಾ ಇನ್ನೊಬ್ರು ನಮಗೋಸ್ಕರ ಫಿಲ್ ಇನ್ ಆಗೋದು ಆ ರೀತಿ ಏನಾದ್ರು ಒಂದು ಮಾಡ್ಬೇಕಾಗುತ್ತೆ. ಅವ್ರ ಸ್ಟೇಷನ್ ಇದೆ ಅನ್ಸುತ್ತೆ, ನಮ್ಮಲ್ಲಿ ಅದೆಲ್ಲ ಇಲ್ಲ. ನಾನು ಐ ಆಮ್ ಲೈಕ್ ರಿಯಲಿ, ಹಂಗಾದ್ರೆ ಸ್ವಲ್ಪ ನಾನು ಸಂತೋಷ ಪಟ್ಕೋಬಹುದು. ನಮ್ಮಲ್ಲಿ ಹಬ್ಬ ಆಗ್ಲಿ, ಶನಿವಾರ ಆಗ್ಲಿ, ನ್ಯಾಷನಲ್ ಹಾಲಿಡೇಸ್ ಆಗ್ಲಿ, ಯಾವ್ದಕ್ಕೂ ರಜಾ ಇಲ್ಲ. ಸೊ ಅಕಸ್ಮಾತ್ ಏನಾದ್ರು ರಜಾ ತಗೋಬೇಕಂತ ಇದ್ರು ಮುಂಚೆನೆ ಪ್ಲಾನ್ ಮಾಡ್ಕೋಬೇಕು, ಲೈಕ್ 1 ತಿಂಗಳು ಮುಂಚೆ ಇಲ್ಲ 2 ತಿಂಗಳು ಮುಂಚೆ. ಸಿಕ್ ಲೀವ್ ಆದ್ರೆ ಕೊಡ್ತಾರೆ, ಬಟ್ ಅದರ್ವೈಸ್ ಎವ್ರಿಥಿಂಗ್ ಇಸ್ ಪ್ಲಾನ್ಡ್ ಇಲ್ಲ ಅಂದ್ರೆ ನಮ್ಮಲ್ಲಿ. ಓಕೆ, ಈಗ ನಮ್ಮಲ್ಲಿ ದೇಶ ಒಂದೇ ಭಾಷೆ ಹಲವು ಅನ್ನೋದು, ಯಾಕಂದ್ರೆ ನಮ್ಮ ಅದರಲ್ಲೂ ಸಿಲಿಕಾನ್ ಸಿಟಿಯಲ್ಲಿ ತುಂಬಾ ಭಾಷಿಗರಿದ್ದಾರೆ. ಸೊ ಎಲ್ರಿಗೂ ಕನ್ನಡ ಅರ್ಥ ಆಗಲ್ಲ, ಬಟ್ ಅವರನ್ನ ಕನ್ನಡ ಹಾಡುಗಳನ್ನು ಕೇಳುವಂತೆ ಮಾಡೋದು, ಅವರನ್ನ ಅಟ್ರಾಕ್ಟ್ ಮಾಡೋದು ಹೇಗೆ, ಹೆಂಗ್ ಮಾಡ್ತೀರಾ? ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯೂಸಿಕ್ ಇಸ್ ಅ ಪರ್ಸನಲ್ ಚಾಯ್ಸ್. ಸೊ ಭಾಷೆ ಗೊತ್ತಿಲ್ಲದೆ ಇರೋರಿಗೆ ನಮ್ಮ ಭಾಷೆ ಕೇಳಿ ಅಂತ ಹೇಳೋದು ಒಂದು ಸ್ವಲ್ಪ ಕಷ್ಟನೇ ಅಂತಾನೆ ಹೇಳ್ಬೋದು. ಆದರೂ ನಾವು ಯೂಸ್ ಮಾಡೋ ಕೆಲವು ವರ್ಡ್ಗಳು ಎಲ್ಲರಿಗೂ ಅರ್ಥ ಆಗುತ್ತೆ. ಲೈಕ್ ನಾ ಹೇಳ್ದಂಗೆ ಎಕ್ಸಾಂಪಲ್, ಡೋರ್ ಅಥವಾ ಬಸ್ಸು, ಯಾರಿಗೂ ಅರ್ಥ ಆಗಲ್ಲ ಹೇಳಿ. ಸೊ ಆ ಥರ ಪದಗಳನ್ನ ಯೂಸ್ ಮಾಡಿದಾಗ ಓ ಮೇ ಬಿ ಇವಳು ಈ ಥರ ಮಾತಾಡ್ತಿದ್ದಾಳೆ ಏನೋ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕೆಲವರು ಕೇಳ್ತಾರೆ. ಬೇರೆ ಭಾಷೆ ಜನಗಳು ಕೂಡ ನಮಗೆ ಫೋನ್ ಮಾಡಿ ಮಾತಾಡಿಸ್ತಾರೆ. ಸೊ ಈಗ ಆ ರೇಡಿಯೋಗಳಲ್ಲಿ ಜಾಸ್ತಿ, ಅದರಲ್ಲೂ FM ಗಳಲ್ಲಿ ಕೆಲವು ಶೋಗಳಿವೆ, ಏನಪ್ಪ ಅಂದರೆ ಲವ್ ಫೇಲ್ಯೂರ್ ಆದವರಿಗೆ ಒಂದು ಹೇಳ್ಕೊಳ್ಳೋಕೆ ಒಂದು ಅವಕಾಶ, ಕಷ್ಟ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಅಂತ. ಆಮೇಲೆ ಏನೋ ಮರೆಯಲಾಗದಂಥ ಘಟನೆ ಇರ್ಬೋದು ಅಥವಾ ಯಾರ ಹತ್ರ ಹೇಳ್ಕೊಳ್ಳೋಕೆ ಆಗದೇ ಇರುವಂಥದ್ದು ನಮ್ಮ ಹತ್ರ ಹೇಳ್ಕೊಳ್ಳಿ ಅನ್ನೋಂಥದ್ದು, ಅಂದರೆ ಒಂದು ಇಟ್ಸ್ ನೈಸ್ ಪ್ರೋಗ್ರಾಮ್. ಇಂಥ ಪ್ರೋಗ್ರಾಮ್ಗಳಲ್ಲಿ ಜಾಸ್ತಿ ಕರೆ ಮಾಡೋದು ಯಾರು, ಹುಡುಗನ ಹುಡುಗಿರ ಅಂತ?
ಡಿಪೆಂಡ್ ಆಗುತ್ತೆ ಇಲ್ಲಿ ತುಂಬಾ ಯುನೋ ವೆರಿ ಡೈಸಿ ಸಿಚುವೇಶನ್. ಯಾಕೆಂದ್ರೆ ಅಲ್ಲಿ ಆರ್ ಜೆ ಹುಡುಗನ ಹುಡುಗಿನ ಅನ್ನೋದು ಡಿಪೆಂಡ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ನೀವು ಕೇಳ್ತಾ ಇರೋ ಧ್ವನಿ ಹುಡುಗಿಯ ವಾಯ್ಸ್ ಆಗಿದ್ರೆ ಅದೇ ಅಲ್ಲಿ ಹೆಚ್ಚಾಗಿ ಹುಡುಗರೇ ಕಾಲ್ ಮಾಡ್ತಾರೆ. ಅದು ಆಪೋಸಿಟ್ಸ್ ಅಟ್ರಾಕ್ಟ್ ಅಂತ ಹೇಳ್ತಾರಲ್ಲ, ತುಂಬಾ ಇನ್ಎವಿಟಬಲ್. ಅದು ತುಂಬಾ ಸಲ ಅಬ್ಸರ್ವ್ ಮಾಡಿದೀನಿ. ಇಲ್ಲ ಅಂದ್ರೆ ಅಲ್ಲಿ ಹುಡುಗ ಆಗಿದ್ರೆ ಆ ಹುಡುಗನಿಗೆ ಹೆಚ್ಚಾಗಿ ಹುಡುಗಿಯರ್ ಕಾಲ್ಸ್ ಬರ್ತಾರೆ. ಹುಡುಗಿಯರ್ ಕಾಲ್ ಮಾಡಲ್ಲ ಅಂತ ಅಲ್ಲ, ಬಟ್ ಆ ಪರ್ಸೆಂಟೇಜ್ ಸ್ವಲ್ಪ ಏನೋ ಹುಡುಗರ ಕಾಲ್ ಹೆಚ್ಚಿರುತ್ತೆ ಹುಡುಗಿ ಇದ್ರೆ, ಆ್ಯಂಡ್ ಹುಡುಗಿಯರ್ ಕಾಲ್ ಹೆಚ್ಚಿರುತ್ತೆ ಹುಡುಗರಿದ್ರೆ. ಇಟ್ಸ್ ಆಲ್ಸೋ ಗಿಮಿಕ್ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಹುಡುಗರಿಗೆ ಹುಡುಗರು ಫೋನ್ ಮಾಡ್ತಿದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ, ಹುಡುಗಿರ್ಗೆ ಬರೀ ಹುಡುಗಿರೇ ಮಾಡ್ತಿದ್ರೆ. ಸೊ ಐ ಥಿಂಕ್ ಇಟ್ಸ್ ಗುಡ್ ಟು ಹ್ಯಾವ್ ಅ ಬ್ಯಾಲೆನ್ಸ್, ಹುಡುಗನ ವಾಯ್ಸ್ಗೆ ಹುಡುಗಿ ಪ್ರಾಬ್ಲಮ್, ಹುಡುಗಿ ವಾಯ್ಸ್ಗೆ ಹುಡುಗನ ಪ್ರಾಬ್ಲಮ್. ಸೊ ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ. ಆರ್ ಜೆಗಳು ಅಂದ್ರೆ ಹೆಂಗಿರ್ತಾರೆ, ಸೆಲೆಬ್ರಿಟಿ ಆರ್ ಜೆಗಳು ಅಂದ್ಕೊಂಡು ಅಂದ್ರೆ ಆ ಜಾಬ್ ತುಂಬಾನೇ ಈಸಿ ಅನ್ಕೊಂಡ್ಬಿಡ್ತಾರೆ, ತುಂಬಾನೇ ಕಷ್ಟ ಇದೆ ಅಂತ ನನಗೆ ಇವಾಗ ಗೊತ್ತಾಯ್ತು. ರಜೆ ಸಿಕ್ಕಲ್ಲ ಅಂದ್ರೆ ಮೇನ್ ಪ್ರಾಬ್ಲಮ್ ಅದು, ಅದು ತಿನ್ನಂಗಿಲ್ಲ ಇದು ತಿನ್ನಂಗಿಲ್ಲ. ಬಟ್ ತುಂಬಾನೇ ಇದು ಏನಂದ್ರೆ ಕಷ್ಟದ ಕೆಲಸ ಅನ್ನೋದಕ್ಕಿಂತ ಮತ್ತೆ ಚಾಲೆಂಜಿಂಗ್ ಜಾಬ್ ಅದೇ ಆಕ್ಚುಲಿ. ನೀವು ಜನರನ್ನ ಮಾತಲ್ಲಿ ಹಿಡಿದಿಟ್ಕೋಬೇಕಲ್ಲ. ತುಂಬಾನೇ ಚೆನ್ನಾಗಿ ಮಾತಾಡಿದ್ರಿ, ನಂಗೆ ತುಂಬಾನೇ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಿಮಗೋಸ್ಕರ ಒಳ್ಳೊಳ್ಳೆ ಟಿಪ್ಸ್ಗಳು ಕಾಯ್ತಾವೆ, ಸೊ ನೋಡ್ಕೊಂಬನ್ನಿ. ಪ್ರತಿದಿನ ಹರಳೆಣ್ಣೆಯಿಂದ ಮುಖಕ್ಕೆ ಮಸಾಜ್ ಮಾಡಿದ್ರೆ ಯೌವನದ ಕಳೆ ಬಹುಕಾಲ ಉಳಿದು ಅಕಾಲಿಕ ನೆರಿಗೆಯನ್ನ ತಪ್ಪಿಸಬಹುದು. ಹಸಿ ಆಲೂಗೆಡ್ಡೆಯಿಂದ ದಿನವೂ ಮುಖವನ್ನ ಮಸಾಜ್ ಮಾಡಿದ್ರೆ ಮುಖದ ಕಪ್ಪು ಕಲೆಗಳು ಕಡಿಮೆಯಾಗುತ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಆರ್ ಜೆಗಳಂದ್ರೆ ಸುಮ್ಮನೆ ಬಂದು ಮಾತಾಡ್ಕೊಂಡು ಹೋಗ್ಬಿಡೋದಲ್ಲ, ಮಾತು ಅಂದ್ರೆ ಅದು ತುಂಬಾನೇ ಅರ್ಥಪೂರ್ಣವಾಗಿರ್ಬೇಕು. ಹಾಗೇನೆ ನಮ್ಮ ಕೇಳುಗರಿಗೆ ಇಷ್ಟ ಆಗ್ಬೇಕು, ಅದ್ರ ಜೊತೆಗೆ ಅದ್ರ ಹಿಂದೆ ಎಷ್ಟೊಂದು ಶ್ರಮ ಇರುತ್ತೆ, ಎಷ್ಟೊಂದು ಪ್ರಿಪೇರ್ ಆಗಿರ್ತಾರೆ. ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ ನಿಜ, ಆದ್ರೆ ಅದಕ್ಕೆ ತುಂಬಾನೇ ತಿಳುವಳಿಕೆ ಇರಬೇಕಾಗುತ್ತೆ, ತಿಳ್ಕೊಂಡಿರ್ಬೇಕಾಗುತ್ತೆ, ಕರೆಂಟ್ ಅಫೇರ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಆರ್ ಜೆಗಳಾಗೋದು ಅಂದ್ರೆ ಅಷ್ಟು ಸುಲಭನೂ ಅಲ್ಲ, ಆದ್ರೆ ಅಷ್ಟು ಕಷ್ಟನೂ ಅಲ್ಲ. ಇದು ಇವತ್ತಿನ ಸುಹಾಸಿನಿ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ. ವೀಕ್ಷಕರೇ, ಸುಹಾಸಿನಿ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಬರೆದು ಕಳಿಸಿ ಅಥವಾ ಇಮೇಲ್ ಕೂಡ ಮಾಡಬಹುದು. ಹಾಗೇನೆ ನಿಮ್ಮೂರಲ್ಲೂ ನಿಮ್ಮನೆಯಲ್ಲೂ ಜನಮೆಚ್ಚುಗೆ ಗಳಿಸಿರುವ ಸಾಮಾನ್ಯರಂತಿದ್ದೆ ಮಾದರಿ ಮಹಿಳೆ ಅನಿಸುವಂತವರು ಇದ್ರೆ ನಮಗ್ ತಿಳಿಸಿ, ನಾವವರನ್ನ ತೆರೆ ಮೇಲೆ ತರ್ತೀವಿ. ಆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ನಮ್ಮ ವಿಳಾಸ ಸುಹಾಸಿನಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1. ಇಮೇಲ್ ವಿಳಾಸ ಸುಹಾಸಿನಿ @ suvarnanews.in.